ಮನುಷ್ಯರ ಮಕ್ಕಳನ್ನು ತಕೊಂಡು ಹೋಗಿ ತೋಳುಗಳ ಮೇಲೆ ಹಾಕ್ತಾ ಇದ್ರು ಅಷ್ಟೇ ನಮ್ಮ ಕಡೆ ಈ ಪಾಳೆಯಪಟ್ಟುಗಳು ಇದ್ದಾವೆ ಅಲ್ಲಿ ನಿಧಿ ಸಿಗ್ತದೆ ಅಂತ ಹೇಳಿಬಿಟ್ಟು ಈ ಗೋಲ್ಡ್ ಕಾಯಿನ್ ಸಿಗ್ತದೆ ಅಂತ ಹೇಳಿಬಿಟ್ಟು ಆ ಮಕ್ಕಳನ್ನು ಬಲಿ ಕೊಡ್ತಾ ಇದ್ರು ಪಾಳೆಗಾರ ಆಳಿರತಕ್ಕಂತ ಒಂದು ಸಂಸ್ಥಾನ ಇದು ಅಂದ್ರೆ ಅವರು ಹಿಂದಿನ ಕಾಲದವರು ಗೋಲ್ಡ್ ಕಾಯಿನ್ಸ್ ಊತಿಟ್ಟಿರ್ತಾರೆ ಅನ್ನೋ ಆ ನಿಧಿ ಇರೋ ಕಡೆ ಅಷ್ಟದಿಕ್ ಬಂದನೆ ಅಂತ ಏನೋ ಮಾಡಿರ್ತಾರಂತೆ ಸರ್ಪ ಅದನ್ನೆಲ್ಲ ಕಾವಲಿಟ್ಟಿರ್ತಾರೆ ना होगी अदान तोड़े नमें सर्प अड्ड बरतदे कच्चे सायतारे अो वो मूढ़े विजयनगर साम्राज्य हाला अली आने मुखातर वज्रवैडूर तुमको अली बंद इटल इनगोंड बेटू सुरंग मार्ग इे आवग सुरंग मार्ग दी ओडाड़ता शत्रु काट तपस्कोली लक्षगटले दुड्डु खर्च फारेस्ट हेलिकाप्टर शोधने रैतर चळुवळि आयतु थ्रू औट स्टेट रैतर चळुवळि चिक्काबटे जनान तंदु नम्म जेल तुम्ता आवाग आथरैज्ड अकामडेशन बहळ कडिमे इत्तु ಅವರನ್ನೆಲ್ಲ ಹಿಂಗೆ ಓಪನ್ ಪ್ಲೇಸ್ ಅಲ್ಲೇ ಇಟ್ಕೊಳ್ತಿದ್ವಿ ಒಳಗಡೆ ವಿತ್ ಇನ್ ದಿ ಫೋರ್ ವಾಲ್ ಸುಮಾರು 1000 ಜನ ತಂದು ತುಂಬಿದ್ರು ನನ್ನ ಹೆಸರು ಸಿ ತಿಮ್ಮಯ್ಯ ಅಂತ ಹೇಳಿ ಸಿ ಫಾರ್ ಚಿಕ್ಕನಾಯಕನಹಳ್ಳಿ ಇ ಫಾರ್ ಈರಪ್ಪ ಈರಪ್ಪನ ಮಗ ತಿಮ್ಮಯ್ಯ ಅಂತ ಹೇಳಿ ನಾನು ಬೆಂಗಳೂರಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದೆ ನಂದು ಒಂದು ಆಂಬಿಷನ್ ಇತ್ತು ನಾನು ಎಲ್ಲ ಫ್ರೆಂಡ್ಸ್ ಜೊತೆ ಹೇಳ್ತಾ ಇದ್ದೆ ಏನಂತ ನಾನು ಓದ್ರೆ ಕಾಕಿ ಬಟ್ಟೆ ಸರ್ವಿಸ್ ಗೆ ಹೋಗಬೇಕು ಅನ್ನೋ ಆಸೆ ಇದೆ ಅದು ಸಿಗಲಿಲ್ಲ ಅಂದ್ರೆ ನಾನು ಕೆಲಸಕ್ಕೆ ಹೋಗೋದಿಲ್ಲ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಅದೇ ತರ ಲಕ್ಕಿಲಿ ಒಂದ ಸರಿ ನಾನು ಹಾಸ್ಟೆಲ್ ನಲ್ಲಿ ಕಾಲೇಜ್ ಮುಗಿಸ್ಕೊಂಡು ಬಂದು ಊಟ ಮಾಡಿ ರೂಮ್ ಅಲ್ಲಿ ಇದ್ದಾಗ ನನ್ನ ಫ್ರೆಂಡ್ ಒಬ್ಬ ಬಂದ್ರು ಇದೆ ನನ್ನ ಕ್ಲಾಸ್ಮೇಟ್ ನಮ್ಮ ಹುಡುಗನೇ ಇದೆ ಪಾಗೋಡದ ಹುಡುಗ ಅವನು ಎಕನಾಮಿಕ್ಸ್ ಎಂಎ ನಾನು ರೂರಲ್ ಡೆವಲಪ್ಮೆಂಟ್ ಸ್ಟಡಿ ಇನ್ ಬೆಂಗಳೂರು ಯೂನಿವರ್ಸಿಟಿ ಅಲ್ಲಿ ಅವನು ದೇ ಜೈಲರ್ ಪೋಸ್ಟ್ ಕಾಲ್ಪರ್ ಆಗಿದೆ ನಾನು ಐ ಟು ವೇಟ್ ಇಲ್ಲ ನೀನು ಐಟ್ ಇದೀಯಾ ನೀನು ಸೆಲೆಕ್ಟ್ ಆಗ್ತೀಯಾ ಬಾ ಹೋಗೋಣ ಅಂತ ಹೇಳಿ ನಾನು ಕರ್ಕೊಂಡೋಗಿ ಅಪ್ಲಿಕೇಶನ್ ಹಾಕಿದ ಕೆಪಿಎಸ್ಸಿ ಅಲ್ಲಿ ನಾನು ಎಲ್ಲ ಜೆರಾಕ್ಸ್ ಕೊಟ್ಟೆ ಮಾರ್ಕ್ಸ್ ಕಾರ್ಡ್ ಎಲ್ಲ ಅಪ್ಲೈ ಮಾಡಿದ್ವಿ ಇಂಟರ್ವ್ಯೂ ಬಂದ್ಬಿಡ್ತು ಇಂಟರ್ವ್ಯೂ ಅದೇ ಹೇಳಿದ್ನಲ್ಲ ಅಕ್ಟೋಬರ್ 10th 1984 ಡೈರೆಕ್ಟ್ ಇಂಟರ್ವ್ಯೂ ನಮ್ದು ಓರಲ್ ಇಂಟರ್ವ್ಯೂ ಕೆಪಿಎಸ್ಸಿ ಅಲ್ಲಿ ಜಸ್ಟ್ ಹೋದೆ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಸೆಲೆಕ್ಟ್ ಆಯ್ತು ಆವತ್ತೇ ಅನೌನ್ಸ್ ಮಾಡಿದ್ರು ನಿಮ್ಮದು ಜೈಲರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿ ನವೆಂಬರ್ 1ನೇ ತಾರೀಕು ನಾನು ಆ ಆದೇಶನ ಪಡ್ಕೊಂಡೆ ಪಡ್ಕೊಂಡ್ಬಿಟ್ಟು 4ನೇ ತಾರೀಕು ಇಲ್ಲಿ ಬಿಟ್ಟೆ ಸಾಯಂಕಾಲ ಬಿಟ್ಬಿಟ್ಟು ಧಾರವಾಡಕ್ಕೆ ಹೋಗಿ ಅಲ್ಲಿ 5ನೇ ತಾರೀಕು ಬೆಳಗ್ಗೆ ರಿಪೋರ್ಟ್ ಮಾಡ್ಕೊಂಡೆ 1985ನೇ ಇಸವಿಯಲ್ಲಿ ಯಾಸ್ ಎ ಜೈಲರ್ ಆಗಿ ಅದೇ ಓರಲ್ ಇಂಟರ್ವ್ಯೂ ಅಷ್ಟೇ ಥ್ರೂ ಕೆಪಿಎಸ್ಸಿ ಲೋಕಸ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಿಂದ ಡೈರೆಕ್ಟ್ ಸೆಲೆಕ್ಷನ್ ಕಾಲ್ ಫಾರ್ ಮಾಡಿದ್ರು 19 ಪೋಸ್ಟ್ ಖಾಲಿ ಇತ್ತು ನಮ್ಮ ಇಲಾಖೆಯಲ್ಲಿ ಅದು ಥ್ರೂ ಕೆಪಿಎಸ್ಸಿ ಇಂದ ಕಾಲ್ ಫಾರ್ ಮಾಡಿದ್ರು ನಾವು ಅಪ್ಲೈ ಮಾಡಿದ್ವಿ ಸೆಲೆಕ್ಟ್ ಆಯ್ತು ಓದೆ ಏನಿಲ್ಲ ಅವಾಗ ಯಾವ ಲಂಚನೂ ಇಲ್ಲ ಏನೂ ಇಲ್ಲ ಡೈರೆಕ್ಟ್ ಸೆಲೆಕ್ಷನ್ ಅವಾಗ ಲಂಚ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಅದು ಲಂಚ ತಕೋಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಆ ತರ ಅವಾಗ ಅಷ್ಟು ಇದಿರಲಿಲ್ಲ ಲಂಚದ ಪ್ರಭಾವ ಇರಲಿಲ್ಲ ಆಗೆಲ್ಲ ಯಾರನ್ನು ನಾವೇನು ಯಾರನ್ನು ಹೋಗಿ ಯಾವ ಕೆಪಿಎಸ್ಸಿ ಮೆಂಬರ್ನು ನಾವು ಬೆಗ್ ಮಾಡಲಿಲ್ಲ ಯಾರನ್ನು ಮೀಟ್ ಮಾಡಲಿಲ್ಲ ಕಾಂಪಿಟೇಷನ್ ಇತ್ತು ಆದ್ರೆ ಇಟ್ ಇಸ್ ಪ್ಯೂರ್ಲಿ ಡಿಪೆಂಡ್ ಅಪಾನ್ ಇದು ಏನು ಮೆರಿಟ್ ಮೆರಿಟ್ ಮತ್ತೆ ಐ ಆಮ್ ಬಿಲಾಂಗ್ಸ್ ಟು ಎಸ್ಟಿ ಎಸ್ಟಿ ಕ್ಯಾಟಗರಿಯಲ್ಲಿ ನಾನು ಸೆಲೆಕ್ಟ್ ಆಗಿರೋದು ಶೆಡ್ಯೂಲ್ ಟ್ರೈಬ್ ನಾಯಕ ಅಂತ ಹೇಳ್ತೀವಿ ನಮ್ಮ ಕಡೆ ವಾಲ್ಮೀಕಿ ಅಂತ ಹೇಳ್ತೀವಿ ಇದರಲ್ಲಿ ನಾನು ಸೆಲೆಕ್ಟ್ ಆದೆ ಅವಾಗ ಪ್ಯೂರ್ಲಿ ಮೆರಿಟ್ ಈಗ ಡಿಗ್ರಿ ಮೆರಿಟ್ ಇರಬೇಕಾಗಿತ್ತು ಮತ್ತೆ ಅಲ್ಲಿ ಓರಲ್ ಇಂಟರ್ವ್ಯೂ ನಲ್ಲಿ ತಕೊಂಡ ಮಾರ್ಕ್ಸ್ ಕೂಡ ಮೆರಿಟ್ ಇರಬೇಕಾಗಿತ್ತು ಅವೆರಡೂ ಸೇರಿಸಿ ಆ ಬೇಸಿಸ್ ಮೇಲೆ ತಕೊಳ್ತಾ ಇದ್ದರು ಇನ್ ದಟ್ ಕ್ರಿಮಿನಾಲಜಿ ಆರ್ ಸೋಶಿಯಾಲಜಿ ಡಿಗ್ರಿಯಲ್ಲಿ ಆಗಿರಬೇಕಾಗಿತ್ತು ಸೋಶಿಯಾಲಜಿ ಆಗಿರಬೇಕು ಡಿಗ್ರಿಯಲ್ಲಿ ಇರಬೇಕು ಒಂದು ಸಬ್ಜೆಕ್ಟ್ ಇಲ್ಲ ಕ್ರಿಮಿನಾಲಜಿ ಓದಿರಬೇಕು ನಂದು ಸೋಶಿಯಾಲಜಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೋಶಿಯಾಲಜಿ ನನ್ನ ಡಿಗ್ರಿಯಲ್ಲಿ ಅದೇ ಓರಲ್ ಅಲ್ಲಿ ನಿಮ್ದು ಯಾವೂರು ಅಂತ ಕೇಳಿದ್ರು ಪಾವಗಡ ಅಂತ ಹೇಳಿದೆ ಪಾವಗಡದಲ್ಲಿ ತೋಳಗಳ ಗಲಾಟೆ ಏನಪ್ಪ ಅಂತ ಹೇಳಿದ್ರು ಇಲ್ಲ ಸರ್ ತೋಳಗಳ ಗಲಾಟೆ ಏನಿಲ್ಲ ಮನುಷ್ಯರ ಮಕ್ಕಳನ್ನು ತಕೊಂಡು ಹೋಗಿ ತೋಳಗಳ ಮೇಲೆ ಹಾಕ್ತಾ ಇದ್ರು ಅಷ್ಟೇ ನಮ್ಮ ಕಡೆ ಈ ಪಾಳೆಯಪಟ್ಟುಗಳು ಇದ್ದಾವೆ ಅಲ್ಲಿ ನಿಧಿ ಸಿಗ್ತದೆ ಅಂತ ಹೇಳಿಬಿಟ್ಟು ಈ ಗೋಲ್ಡ್ ಕಾಯಿನ್ ಸಿಗ್ತದೆ ಅಂತ ಹೇಳಿಬಿಟ್ಟು ಆ ಮಕ್ಕಳನ್ನು ಬಲಿ ಕೊಡ್ತಾ ಇದ್ರು ಅದಕ್ಕೋಸ್ಕರ ರೋಡ್ ಸೈಡ್ಗಳಲ್ಲೇ ಮಕ್ಕಳನ್ನು ತಕೊಂಡು ಹೋಗ್ತಾ ಇದ್ರು ಈ ಬೆಟ್ಟದ ಪಕ್ಕಗಳಲ್ಲಿ ಅಲ್ಲಿ ಇಲ್ಲಿ ಯಾವ ಮಕ್ಕಳು ಹೋಗ್ತಾ ಇರಲಿಲ್ಲ ಅಂತ ಹೇಳಿದೆ ನಮ್ಮ ಊರ ಹತ್ರ ಒಂದು ರಂಗಸ್ವಾಮಿ ದೇವಸ್ಥಾನ ಅಂತ ಇದೆ ಅಲ್ಲಿ ಕೂಡ ಎಲ್ಲ ಹಗದಿದ್ರು ಅಲ್ಲಿ ಬಂದು ಹಗದಿದ್ದಾರೆ ಅಲ್ಲಿ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಹೋಗಿದ್ದಾರೆ
ಹಂಗಾಗಿಬಿಟ್ಟು ಆ ಐಡಿಯಾದ ಮೇಲೆ ನಾನು ಹೇಳಿದೆ ಕಾರಣ ಅಂದ್ರೆ ಇಲ್ಲಿ ಇದು ಒಂದು ಪಾವಗಡ ಪಾಳೆಗಾರ ಆಳಿರತಕ್ಕಂತ ಒಂದು ಸಂಸ್ಥಾನ ಇದು ಅಂದ್ರೆ ಅವರು ಹಿಂದಿನ ಕಾಲದವರು ಗೋಲ್ಡ್ ಕಾಯಿನ್ಸ್ ಊತಿಟ್ಟಿರ್ತಾರೆ ಅನ್ನೋ ಒಂದು ಮೂಢನಂಬಿಕೆ ಅವರಿಗೆ ಕೆಲವರಿಗೆ ಅದೇ ಕೆಲಸದವರು ಕೆಲವರು ಇರ್ತಾರೆ ಅದನ್ನ ತಗಿಲೋಕಕ್ಕೋಸ್ಕರ ಈ ಮಕ್ಕಳ ಬಲಿ ಪಶು ಕೊಡಬೇಕು ಅಂತ ಹೇಳಿ ಅವರದೇನೋ ಒಂದು ನಂಬಿಕೆ ಅಷ್ಟೇ ಅಲ್ಲಿ ಅವರು ಹೇಳೋದು ಏನಂದ್ರೆ ಆ ನಿಧಿ ಇರೋ ಕಡೆ ಅಷ್ಟದಿಗ್ ಬಂದನೆ ಅಂತ ಏನೋ ಮಾಡಿರ್ತಾರಂತೆ ಸರ್ಪ ಅದನ್ನೆಲ್ಲ ಕಾವಲಿಟ್ಟಿರ್ತಾರೆ ನಾವು ಹೋಗಿ ಅದನ್ನ ತೋಡಿದ್ರೆ ನಮಗೆ ಸರ್ಪ ಅಡ್ಡ ಬರ್ತದೆ ಕಚ್ಚುತ್ತದೆ ಸಾಯ್ತಾರೆ ಅನ್ನೋ ಒಂದು ಮೂಢನಂಬಿಕೆ ಅವರಿಗೆ ಪಾವಗಡದಿಂದ ಪೆನಗೊಂಡ ಅದು ಕೂಡ ಒಂದು ಸಂಸ್ಥಾನ ಪೆನಗೊಂಡ ಅಂದ್ರೆ ಈ ವಿಜಯನಗರ ಸಾಮ್ರಾಜ್ಯ ಹಾಳಾದಾಗ ಅಲ್ಲಿಂದ ಈ ಆನೆಗಳ ಮುಖಾಂತರ ವಜ್ರವೈಡೂರಿಗಳನ್ನು ತುಂಬಿಕೊಂಡು ಅಲ್ಲಿಂದ ಬಂದು ಇಲ್ಲಿ ಸೆಟ್ಲಾದರು ಕನಗೊಂಡಕ್ಕೆ ಶಿಫ್ಟ್ ಮಾಡಿದ್ರು ಅಲ್ಲಿಂದ ಅದಕ್ಕೋಸ್ಕರ ಇಲ್ಲಿಂದ ಹೇಳ್ತಾರೆ ನಮಗೂ ಏನು ಅಷ್ಟು ಐಡಿಯಾ ಇಲ್ಲ ಆ ಮೇಲೆ ನಾನು ನೋಡಿದ್ದೀನಿ ಅದನ್ನು ಅಂಡರ್ಗ್ರೌಂಡು ಮೇಲೆ ಬಟ್ ಅದನ್ನು ಇದೇನು ಅಂತ ಕೇಳಿದಾಗ ಇಲ್ಲಿಂದ ಪೆನಗೊಂಡ ಬೆಟ್ಟದವರೆಗೂ ಸುರಂಗ ಮಾರ್ಗ ಇದೆ ಆವಾಗ ಸುರಂಗ ಮಾರ್ಗದಲ್ಲಿ ಓಡಾಡ್ತಾ ಇದ್ರು ಈ ಶತ್ರುಗಳ ಕಾಟ ತಪ್ಪಿಸ್ಕೊಳ್ಳಿಕ್ಕೆ ಅನ್ನೋ ಒಂದು ನಂಬಿಕೆ ನಿಧಿ ಕಳ್ಳರದು ಆವಳಿ ಜಾಸ್ತಿ ಇತ್ತು ಆಗ ಇವರು ಮಕ್ಕಳನ್ನ ಬಲಿ ಕೊಡ್ತಾ ಇದ್ರು ಆ ತೋಳಗಳ ಮೇಲೆ ಆಗ್ತಾ ಇದ್ರು ತೋಳ ಎತ್ಕೊಂಡೋಯ್ತು ತೋಳ ಎತ್ಕೊಂಡೋಯ್ತು ಅಂತ ಹೇಳಿ ಪಾವಗಡ ಅನ್ನೋದಿಲ್ಲ ಆ ತೋಳದ ಊರು ಇದೆ ಅಲ್ಲ ತೋಳದ ಊರು ಅಂತ ಹೇಳ್ತಾರೆ ಅದು ಒಂದು ಫೇಮಸ್ ಆಗಿತ್ತು ಮತ್ತೆ ಈ ಕಲ್ಲುಗಳು ಸಿಗ್ತಾ ಇದ್ವು ಇಲ್ಲಿ ಈ ಪಾವಗಡದಲ್ಲಿ ಆ ಕೆಂಪು ಕಲ್ಲು ಟೈಪ್ ಸಿಗ್ತಾ ಇತ್ತು ಅದೊಂದು ಸ್ವಲ್ಪ ದಿವಸ ಓಡ್ತು ಇಲ್ಲಿ ಓ ಏನೋ ಕಲ್ಲು ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಅದರಿಂದ ಫೇಮಸ್ ಆಯಿತು ಮತ್ತು ಇಲ್ಲಿ ಈ ಪಾಗೋಡ ಇತ್ತೀಚೆಗೆ ಪ್ರಸಿದ್ಧಿ ಆಗಬೇಕಂದ್ರೆ ವರ್ಲ್ಡ್ನಲ್ಲೇ ನಂಬರ್ 1 ಸೋಲಾರ್ ಪ್ಲಾಂಟ್ ಇದೆ ಈಗ ನಮ್ಮದು ಫಾರೆಸ್ಟ್ ಏರಿಯಾ ನಮ್ಮದು ಬೆಟ್ಟದ ತಪ್ಪಲಲ್ಲೇ ನಮ್ಮ ಜಮೀನಿದೆ ನಮ್ಮ ಮಕ್ಕಳೆಲ್ಲ ಬೆಟ್ಟದ ಪಕ್ಕದಲ್ಲೇ ಓಡಾಡ್ತಾ ಇದ್ರು ಆದರೂ ಯಾವ ತೋಳನೂ ಹೊತ್ಕೊಂಡು ಹೋಗ್ತಾ ಇರಲಿಲ್ಲ ಆಗ ಅಟ್ ದ ಟೈಮ್ 84-85ರಲ್ಲಿ ಡೈಲಿ ಪೇಪರಲ್ಲಿ ಬರ್ತಾ ಇತ್ತು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿದ್ರು ಫಾರೆಸ್ಟ್ನವರು ಹೆಲಿಕಾಪ್ಟರಲ್ಲಿ ಶೋಧನೆ ಮಾಡ್ತಾ ಇದ್ರು ಎಲ್ಲ ಮಾಡಿದ್ರು ಆವಾಗ ಯಾವ ತೋಳನೂ ಸಿಗಲಿಲ್ಲ 1985 ನವೆಂಬರ್ 5 ನಾನು ಧಾರವಾಡದಲ್ಲಿ ಬಾಲಾಪರಾಧಿ ಶಾಲೆ ಅಂತ ಹೇಳಿಬಿಟ್ಟು ಅದರಲ್ಲಿ ನಾನು ಜಾಯಿನ್ ಆದೆ ನಾನು ಹೊಸದಾಗಿ ಜಾಯಿನ್ ಆದಾಗ ಅವಾಗ ರೈತರ ಚಳವಳಿ ಆಯಿತು ಥ್ರೂ ಔಟ್ ಸ್ಟೇಟ್ ರೈತರ ಚಳವಳಿ ಆದಾಗ ಸಿಕ್ಕಾಪಟ್ಟೆ ಜನನ ತಂದು ನಮ್ಮ ಜೈಲಿಗೆ ತುಂಬ್ತಾ ಇದ್ರು ಆವಾಗ ಆಥರೈಸ್ಡ್ ಅಕಾಮಡೇಷನ್ ಭಾಳ ಕಡಿಮೆ ಇತ್ತು ಅವ್ರನ್ನೆಲ್ಲ ಹಿಂಗೆ ಓಪನ್ ಪ್ಲೇಸಲ್ಲೇ ಇಟ್ಕೊಳ್ತಿದ್ವಿ ಒಳಗಡೆ ವಿತಿನ್ ದಿ ಫೋರ್ ವಾಲ್ಸ್ ನಾಟ್ ಔಟ್ ಸೈಡ್ ಹೊರಗಡೆನೇ ಇಟ್ಕೊಂಡು ಅವ್ರಿಗೆ ಏನು ವ್ಯವಸ್ಥೆ ಬೇಕೋ ಎಲ್ಲ ಮಾಡ್ತಾ ಇದ್ವಿ ಅದೊಂದು ವಿಶೇಷವಾಗಿರತಕ್ಕಂಥ ನನ್ನ ಅನುಭವದಲ್ಲಿ ಆ ಜೈಲಲ್ಲಿ ಸುಮಾರು 1,000 ಜನ ತಂದು ತುಂಬಿದ್ರು ಅಲ್ಲಿ ಜಾಗ ಇರಲಿಲ್ಲ ಅಷ್ಟು ಜನಕ್ಕೆ ಒಳಗಡೆ ಹಾಕಿ ಲಾಕ್ ಮಾಡಲಿಕ್ಕೆ ಜಾಗ ಇರಲಿಲ್ಲ ಹಂಗಾಗಿ ಅವರನ್ನು ರೈತರಲ್ವಾ ಅವ್ರನ್ನ ವಿತಿನ್ ದಿ ಫೋರ್ ವಾಲ್ಸ್ ಮೇನ್ ಗೇಟ್ ಒಳಗಡೆನೆ ಹೊರಗಡೆ ಅಲ್ಲ ಒಳಗಡೆನೆ ಗ್ರೌಂಡಲ್ಲೇ ಎಲ್ಲರೂ ಮಲಗ್ತಾ ಇದ್ರು ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ವಿ ನಾವು ಮತ್ತು ಅವರಿಗೆ ಬೆಡ್ಶೀಟು ಕಂಬಳಿ ತಟ್ಟೆ ಚೆಂಬು ಎಲ್ಲ ನಮಗೆ ಖರೀದಿ ಮಾಡಲಿಕ್ಕೆ ನಮ್ಮ ಹೆಡ್ ಆಫೀಸಿಂದ ಪರ್ಮಿಷನ್ ತಗೊಂಡು ಖರೀದಿ ಮಾಡಲಿಕ್ಕೆ ಪವರ್ಸ್ ಇರ್ತಾ ಇತ್ತು ಖರೀದಿ ಮಾಡಿಬಿಟ್ಟು ಅವರಿಗೆಲ್ಲ ಇಶ್ಯೂ ಮಾಡ್ತಾ ಇದ್ವಿ ಗಲಾಟೆ ಮಾಡ್ತಾ ಇದ್ರು ಏ ನಮಗೆ ಸೋನಾ ಮಸೂರಿ ಅಕ್ಕಿ ಬೇಕು ಒಳ್ಳೆ ಬೇಳೆ ಬೇಕು ಸಾಂಬಾರ್ಗೆ ಹಾಗೆ ಹೀಗೆ ಅಂತೇಳಿಬಿಟ್ಟು ಅವರೆಲ್ಲ ಮಾಡ್ತಾ ಇದ್ರು ನಾವು ಹಂಗೆ ಕನ್ವಿನ್ಸ್ ಮಾಡಿ ಹೇಳ್ತಾ ಇದ್ವಿ ನೋಡಪ್ಪ ನಮ್ಗೆ ಇರೋದು ಈ ಥರ ಸರ್ಕಾರಿ ಆದೇಶದ ಪ್ರಕಾರ ನಾವು ಏನನ್ನು ಕೊಡಬೇಕೋ ಅದನ್ನೇ ಕೊಡಲಿಕ್ಕಾಗ್ತದೆ ಅದಕ್ಕಿಂತ ಮಿಗಿಲಾಗಿ ನಾವೇನು ಕೊಡಲಿಕ್ಕಾಗೋದಿಲ್ಲ ಇನ್ನೋಸೆಂಟ್ಸ್ ಇನ್ನೂ ಒಂದು ಆ ಕಡೆ ನಾರ್ತ್ ಕರ್ನಾಟಕ ರೈತರು ಏನಿದ್ದಾರೆ ಭಾಳ ಇನ್ನೋಸೆಂಟ್ಸ್ ಅಂದರೆ ಭಾಳ ಗೌರವ ಕೊಡ್ತಾರೆ ಸರ್ಕಾರಿ ನೌಕರರಂದರೆ ವಿಶೇಷವಾದಂಥ ಗೌರವ ಕೊಡ್ತಾರೆ ಭಾಳ ಒಳ್ಳೆಯ ಜನಗಳಲ್ಲಿ ಈವನ್ ಒಂದು ಆಹಾರದ ಪದ್ಧತಿ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿರ್ತದೆ ಅಲ್ಲಿ 10-15 ಡೇಸ್ ಇದ್ದರು ಆಮೇಲೆ ರಿಲೀಸ್ ಆರ್ಡರ್ ಬಂತು ಎಲ್ಲರನ್ನೂ ಬಿಡುಗಡೆ ಮಾಡಿ ಕಳಿಸ್ಬಿಟ್ವಿ ಆಲ್ ಓವರ್ ಸ್ಟೇಟ್ ಇಂದ ಬರ್ತಾಯಿದ್ರು ಥ್ರೋ ಔಟ್ ನೈಟೆಲ್ಲ ನಾವು ಕೆಲಸ ಮಾಡ್ತಾಯಿದ್ವಿ ರಾತ್ರಿ 1 ಗಂಟೆಯಲ್ಲಿ 1 ಬಸ್ ಬರೋದು 2 ಗಂಟೆಯಲ್ಲಿ 1 ಬಸ್ ಬರೋದು 4 ಗಂಟೆಯಲ್ಲಿ 1 ಬಸ್ ಬರೋದು ನಾವು ಕೂಡ ರಾತ್ರಿಯೆಲ್ಲ ಎದ್ದೇ ಇರಬೇಕಾಗಿತ್ತು ತುಂಬ್ತಾ ಇರೋದೆ ಸುಮ್ಮನೆ ಒಂದು ಬಸ್ ತುಂಬ ಬರೋದು ಒಳಗಡೆ ಹಾಕೋದು ಅವ್ರನ್ನ ಅಡ್ಮಿಷನ್ ತಗೊಳ್ಳೋದು ಕಷ್ಟ ಆಗ್ತಾ ಇತ್ತು ಅವರಿಗೆ ಬೆಡ್ಶೀಟು ಕಂಬಳಿ ಅವೆಲ್ಲ ಕೊಡೋದು ತುಂಬ ಕಷ್ಟ ಆಗ್ತಾ ಇತ್ತು ಮತ್ತು ನಾವು ಪರ್ಚೇಸ್ ಮಾಡಬೇಕು ಈಗ ನಮ್ಮದು ಆಥರೈಸ್ಡ್ ಅಕಾಮಡೇಷನ್ ಒಂದು 500 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ 500 ಜನಕ್ಕಾಗೋಷ್ಟು ಮಾತ್ರ ನಮ್ಮಲ್ಲಿ ಯುಟೆನ್ಸಿಲ್ಸ್ ಮತ್ತು ಈ ಬೆಡ್ಡಿಂಗು ಕ್ಲೋತಿಂಗು ಅಷ್ಟೇ ಇರ್ತದೆ ಇನ್ನು ಏಕಾಏಕಿ ಇಷ್ಟು ಜನ ಬಂದಾಗ
ನಾವೇನ್ಮಾಡ್ತಾ ಇದ್ವಿ ಸ್ಪೆಷಲ್ ಪರ್ಮಿಷನ್ ತಗೊಂಡು ಎಸಿ ಬಿಲ್ ಅಂತ ಇರ್ತದೆ ಅಬ್ಸ್ಟ್ರಾಕ್ಟ್ ಕಾಂಟಿಂಜೆಂಟ್ ಬಿಲ್ ಅಂತ ಹೇಳ್ಬಿಟ್ಟು ಅದರಿಂದ ನಾವು ಒಂದು ಲಕ್ಷ ಒಂದೇ ಸಾರಿ ಡ್ರಾ ಮಾಡೋ ತರ ಆದೇಶ ಕೊಡ್ತಾ ಇದ್ರು ನಮ್ಮ ಪ್ರಧಾನ ಕಚೇರಿಯಿಂದ ನಮ್ಮ ಯಾರು ಸೂಪರಿಂಟೆಂಡೆಂಟ್ ಯಾರು ಇರ್ತಾರೋ ಅವರಿಗೆ ಆ ಪವರ್ಸ್ ಕೊಡ್ತಾ ಇದ್ರು ಆದೇಶನ ಅಚ್ಚಿಬಿಟ್ಟು ಟ್ರೆಜರಿಗೆ ಬಿಲ್ ಮಾಡಿ ಕೊಟ್ಟುಬಿಟ್ರೆ 1 ಲಕ್ಷ ಒಂದೇ ಸಾರಿ ಬಿಡಗಡೆ ಮಾಡ್ತಿದ್ರು ನಮಗೆ ಏನು ಬೇಕೋ ಆ 3 ಕೋಟೇಷನ್ಸ್ ತಕೊಂಡು ಯಾರು ಲೋಯರ್ ರೇಟ್ ಅಲ್ಲಿ ನಮಗೆ ಸಪ್ಲೈ ಮಾಡ್ಲಿಕ್ಕೆ ಹೋಗ್ತಾರೋ ಅವರಿಂದ ನಾವು ಪರ್ಚೇಸ್ ಮಾಡಿ ಅದನ್ನ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮಾಡಿ ಮತ್ತೆ ಸ್ಯಾಂಕ್ಷನ್ ಗೆ ಬರಿತಾ ಇದ್ವಿ ಪೋಸ್ಟ್ ಫ್ಯಾಕ್ಟೋ ಸ್ಯಾಂಕ್ಷನ್ ಗೆ ಮಂಜೂರಾತಿ ಕೊಡಿ ಅಂತ ಹೇಳಿಬಿಟ್ಟು ಆ ತರ ಎಲ್ಲ ಮಾಡ್ತಿದ್ವಿ ಧಾರವಾಡ ಜೈಲು ಬಾಲ ಅಪರಾಧಿ ಶಾಲೆ ಅಂದ್ರೆ ಎಂಟೈರ್ ಕರ್ನಾಟಕ ಸ್ಟೇಟ್ ಗೆ ಒಂದೇ ಒಂದು ಬಾಲ ಅಪರಾಧಿ ಶಾಲೆ ಇರ್ತದೆ ಇನ್ ಬಿಟ್ವೀನ್ 16 ಟು 18 ವರ್ಷದ ಒಳಗಡೆ ಇರೋರು ಯಾರಾದರೂ ಅಪರಾಧ ಮಾಡಿದ್ರೆ ಅವರನ್ನ ಬಾಲ ಅಪರಾಧಿ ಶಾಲೆಗೆ ತರ್ತಾ ಇದ್ದರು ಥ್ರೋಔಟ್ ಸ್ಟೇಟ್ ಇಂದ ಮತ್ತೆ ಇನ್ನು ಒಂದು ಜೈಲ್ ಅಲ್ಲಿ ಬಾಲ ಅಪರಾಧಿ ಶಾಲೆಯಲ್ಲಿ ತರುಣ ಬಂದಿ ಖಾನೆ ಅಂತ ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ಏನು ಹೇಳ್ತೀವಿ ಜುವೆನೈಲ್ ಜೈಲ್ ಅಂತ ಹೇಳ್ತೀವಿ 18 ಟು 21 ಇಯರ್ಸ್ ಒಳಗಡೆ 18 ಟು 21 ಇಯರ್ಸ್ ಒಳಗಡೆ ಯಾರು ಕನ್ವಿಕ್ಷನ್ ಆಗಿರ್ತದೆ ಅವರಿಗೆ ತರುಣ ಬಂದಿಗಳು ಅಂತ ಹೇಳ್ತೀವಿ ಥ್ರೋಔಟ್ ಸ್ಟೇಟ್ ಅಲ್ಲಿ ಅಂತ ಬಂದಿಗಳು ಯಾರು ಇರ್ತಾರೋ ಅವರನ್ನೆಲ್ಲ ಧಾರವಾಡಕ್ಕೆ ಕಳಿಸ್ತಾ ಇದ್ರು 21 ಇಯರ್ಸ್ ರೀಚ್ ಆದ ಮೇಲೆ ಮತ್ತೆ ಅವರು ಯಾವ ಜೈಲಿಂದ ಬರ್ತಾ ಇದ್ರು ಆ ಜೈಲಿಗೆ ರೀಟ್ರಾನ್ಸ್‌ಫರ್ ಮಾಡ್ತಾ ಇದೀವಿ ನಾವು ಇನ್ನು ಒಂದು ಸಬ್ ಜೈಲ್ ಅಂದ್ರೆ ವಿಚಾರಣಾಧೀನ ಬಂದಿಗಳು ವಿಚಾರಣಾಧೀನ ಬಂದಿಗಳು ಅಂತ ಇರ್ತಾ ಇದ್ರು ಅವರಿಗೆ ಇನ್ನು ಮಾಮೂಲಿ ಎಲ್ಲರೂ ಅವರು ಎಲ್ಲಿ ಎಲ್ಲಾ ಕಡೆನೂ ವಿಚಾರಣಾಧೀನ ಬಂದಿಗಳು ಇರ್ತಾರೆ ಮತ್ತೆ ನಮ್ದು ನಿಯರ್ಲಿ 80 ಎಕರ್ಸ್ ಆಫ್ ಲ್ಯಾಂಡ್ ಧಾರವಾಡ ಜೈಲ್ದು ಲ್ಯಾಂಡ್ ಸೇರಿ ಜೈಲು ಸೇರಿ ಎಲ್ಲ ಅಲ್ಲಿ ನಾವು ಮೆಣಸಿನಕಾಯಿ ಹಲಸಂದೆ ಹೆಸರುಕಾಳು ತೊಗರಿ ಕಡಲೆಕಾಯಿ ಜೋಳ ಪ್ರತಿಯೊಂದನ್ನು ಬೆಳಿತಾ ಇದ್ವಿ ಅಲ್ಲಿ ಎತ್ತುಗಳಿದ್ವು ಚಕ್ಕಡಿ ಇತ್ತು ಎತ್ತಿನ ಗಾಡಿ ಇತ್ತು ನಾವು ಈ 1/3 ಸೆಂಟೆನ್ಸ್ 3 ವರ್ಷ ಶಿಕ್ಷೆ ಯಾರು ತೀರಿಸಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಲೈಫ್ ಇಂಪ್ರಿಸನ್ಮೆಂಟ್ ಪ್ರಿಸನರ್ಸ್ ಅಂದರೆ 14 ಇಯರ್ಸ್ ನವರು ಬರ್ತಾರೆ ಅವರು 3 ವರ್ಷ ಯಾರು ಶಿಕ್ಷೆ ಕಂಪ್ಲೀಟ್ ಮಾಡಿರ್ತಾರೋ ಅವರನ್ನು ಅದರಲ್ಲಿ ಒಳ್ಳೆ ನಡತೆ ಇರತಕ್ಕಂಥ ಕೈದಿಗಳನ್ನು ನಾವು ಆರಿಸ್ಕೊಂಡು 6 ಜನಕ್ಕೆ ಒಬ್ಬ ವಾರ್ಡರ್ ಅಂದರೆ ಈಕ್ವಲ್ ಟು ಕಾನ್ಸ್ಟೇಬಲ್ ನಮ್ಮಲ್ಲಿ ವಾರ್ಡರ್ ಅಂತ ಹೇಳ್ತೀವಿ ಅಕಾರ್ಡಿಂಗ್ ಟು ಪ್ರಿಸನ್ ಮ್ಯಾನ್ಯಲ್ ಪ್ರಕಾರ 6 ಜನ ಕೈದಿಗಳಿಗೆ ಒಬ್ಬ ವಾರ್ಡರನ್ನು ಹೊರಗಡೆ ಔಟ್ ಗ್ಯಾಂಗ್ ತಗೊಂಡು ಹೋಗಬೇಕಾದ್ರೆ ಅಷ್ಟು ಜನಕ್ಕೆ ಒಬ್ಬನಿಗೆ ಕೊಡಬೇಕಾಗ್ತದೆ ನಾವು ಅಲ್ಲಿ ಹೊರ ಗ್ಯಾಂಗಿನ ಪುಸ್ತಕ ಅಂತ ಒಂದು ಮುಖ್ಯದ್ವಾರದಲ್ಲಿ ಇಟ್ಟಿರ್ತೀವಿ ಅದರಲ್ಲಿ ಎಂಟ್ರಿ ಮಾಡಿ 6 ಜನದ ಹೆಸರು ಎಂಟ್ರಿ ಮಾಡಿ ಇವನು ಸೈನ್ ಮಾಡಿ ನನ್ನ ವಶಕ್ಕೆ ಪಡೆದಿರ್ತೇನೆ ಅಂತ ಹೇಳಿಬಿಟ್ಟು ಅವನು ಜಮೀನಿಗೆ ಕರ್ಕೊಂಡೋಗಿ ಸಾಯಂಕಾಲದವರೆಗೂ ಕೆಲಸ ಮಾಡಿಸ್ಕೊಂಡು ಸಾಯಂಕಾಲ ವಿತಿನ್ ಸಿಕ್ಸ್ ಅವನು ಒಳಗಡೆ ಕರ್ಕೊಂಡು ಬರಬೇಕು ಮತ್ತೆ ಅದು ಟೈಮಿಂಗ್ಸ್ ಇರ್ತದೆ ಕಂಟಿನ್ಯೂಯೇಷನ್ ಏನು ಇರೋದಿಲ್ಲ ಬೆಳಗ್ಗೆ 7:30 ಹೋದರೆ 11:30 ವಾಪಸ್ ಬರ್ತಾರೆ ಮತ್ತೆ 1:30 ಹೋದರೆ 4:30 ವಾಪಸ್ ಬರ್ತಾರೆ ಆ ಥರ ಟೈಮಿಂಗ್ಸ್ ಇರ್ತದೆ ಆಮೇಲೆ ಒಳಗಡೆ ಹಾಕೋದು ಅವರಿಗೆ ವೇಜಸ್ ಕೊಡ್ತಾ ಇದ್ವಿ ಆವಾಗ ಎಷ್ಟಿತ್ತು ಬರೀ 250 ಪೈಸೆ 2 ರೂಪಾಯಿ 50 ಪೈಸೆ ಇತ್ತು ಕೂಲಿ ಯಾವುದೇ ಕೆಲಸಕ್ಕಾಗಲಿ ವೇಜಸ್ ಅದರಲ್ಲಿ ನಮ್ಮಲ್ಲಿ ವೇಜಸ್ ಹೆಂಗೆ ಕೊಡ್ತೀವಿ ಅಂದರೆ ರಿಗರಸ್ ಇಂಪ್ರಿಸನ್ಮೆಂಟ್ ಅಂದರೆ ಕಠಿಣ ಶಿಕ್ಷೆ ಯಾರಿಗಾಗಿರ್ತದೆ ಅವ್ರಿಗೆ ಮಾತ್ರ ವೇಜಸ್ ಕೊಡ್ತೀವಿ ಕೆಲಸ ಮಾಡಬೇಕು ಅವರು ದೇ ಮಸ್ಟ್ ಡೂ ವರ್ಕ್ ಸಿಂಪಲ್ ಇಂಪ್ರಿಸನ್ಮೆಂಟ್ ಅಂದರೆ ಸಾದಾ ಸಜೆ ಅವರಿಗೆ ಅವರು ಕೆಲಸ ಮಾಡಲಿಕ್ಕೆ ಎಲಿಜಿಬಲ್ ಇರೋದಿಲ್ಲ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಅವರೇನಾದರೂ ಇಷ್ಟಪಟ್ಟರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ಅವ್ರ ಹತ್ರ ವಿಲ್ಲಿಂಗ್ನೆಸ್ ತಗೊಳ್ತೀವಿ ನಾವು ವಿಲ್ಲಿಂಗ್ನೆಸ್ ತಗೊಂಡ್ಬಿಟ್ಟು ನಾನು ಕೆಲಸ ಮಾಡ್ತೀನಿ ನೀವು ನನಗೆ ಕೂಲಿ ಕೊಡಿ ನಾನು ಸ್ವಇಚ್ಛೆಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ರೈಟಿಂಗಲ್ಲಿ ತಗೊಂಡ ಮೇಲೆ ಅವನಿಗೆ ಅಲಾಟ್ ಮಾಡ್ತೀವಿ ನಿನ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಟೈಲರಿಂಗ್ ಇಷ್ಟಿದೆಯಾ ಕಾರ್ಪೆಂಟ್ರಿನ ವೀವಿಂಗ ಲಾಂಡ್ರಿನ ಕಿಚನ್ನ ಕನ್ಸರ್ವೆನ್ಸಿನ ಇಲ್ಲ ಔಟ್ ಗ್ಯಾಂಗ ಹೊರತೋಟದ ಗ್ಯಾಂಗ ಏನು ಕೆಲಸ ನಿನ್ಗೆ ಇಂಟ್ರೆಸ್ಟ್ ಇರ್ತದೋ ಅದನ್ನು ನಾವು ಒಂದು ಬುಕ್ ವರ್ಕ್ ಅಲಾಟ್ಮೆಂಟ್ ಬುಕ್ ಅಂತ ಇರ್ತದೆ ನಮ್ಮಲ್ಲಿ ಆ ವರ್ಕ್ ಅಲಾಟ್ಮೆಂಟಲ್ಲಿ ಅವನ ಹೆಸರು ಬರೆದ್ಬಿಟ್ಟು ಅವನಿಗೆ ವರ್ಕ್ ಅಲಾಟ್ಮೆಂಟ್ ಮಾಡಿದೆ ಅವನು ಆ ಕೆಲಸಕ್ಕೆ ಹೋಗಬೇಕು ಅವನು ಅಲ್ಲಿ ಇನ್ಸ್ಟ್ರಕ್ಟರ್ಸ್ ಇರ್ತಾರೆ ಅವರು ಡೈಲಿ ಅವರು ಅಟೆಂಡೆನ್ಸ್ ತಗೊಳ್ತಾರೆ ಏನು ಕೆಲಸಕ್ಕೆ ಬಂದಿದ್ದಾನೆ ಇವನು ಅಂತ ಹೇಳಿಬಿಟ್ಟು ಆಮೇಲೆ ಅದನ್ನು ತಗೊಂಡೋಗಿ ಒಂದು ಸೆಕ್ಷನ್ ಇರ್ತದೆ ಕ್ಯಾಂಟೀನ್ ಸೆಕ್ಷನ್ ಅಂತ ಹೇಳಿಬಿಟ್ಟು ಅದರಲ್ಲಿ
ಅವರದು ಅವರ ಅಕೌಂಟ್ಗೆ ಹ್ಯಾಡ್ ಆಗ್ತಾ ಇರ್ತದೆ. ಡೈಲಿ ವೇಜಸ್ ಅವರ ಅಕೌಂಟ್ಗೆ ಆಡ್ ಆಗ್ತಾ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ 250 ಪೈಸೆ ಪರ್ ಡೇ ಅಂದ್ರೆ ಡೈಲಿ 2.5 ರೂಪಾಯಿ ಅವರ ಅಕೌಂಟ್ಗೆ ಹೋಗ್ತಾ ಇರ್ತದೆ. ಎಕ್ಸ್ಕ್ಲೂಡಿಂಗ್ ಇದು ಏನು ಹಾಲಿಡೇಸ್, ಹಾಲಿಡೇಸ್ ಅಲ್ಲಿ ಕೊಡಲ್ಲ, ಓನ್ಲಿ ವರ್ಕಿಂಗ್ ಡೇಸ್ ಓನ್ಲಿ ಆ ತರ. ಮತ್ತೆ ಆ ಅಮೌಂಟ್ ಅನ್ನ ಏನ್ ಮಾಡ್ತಾರೆ ಕೆಲವರು, ಈಗ ನಮ್ಮಲ್ಲಿ ಆಥರೈಸ್ಡ್ ಕ್ಯಾಂಟೀನ್ಸ್ ಇರ್ತದೆ. ಕ್ಯಾಂಟೀನ್ಸ್ ಅಂದ್ರೆ ತೇ ವಸ್ತುಗಳನ್ನ ಮಾರಬೇಕು ಅನ್ನೋದು ಪ್ರಿಸ್ಕ್ರೈಬ್ ಇರ್ತದೆ. ಯಾವ್ದಂದ್ರೆ ಅದೇ ಮಾರೋಂಗಿಲ್ಲ ಅಲ್ಲಿ. ನಾವೇನ್ ಮಾಡ್ತೀವಿ, ಅವನ ಅಕೌಂಟ್ ಅಲ್ಲಿ ಇರೋ ದುಡ್ಡನ್ನ ದುಡ್ಡು ಕೊಡೋದಿಲ್ಲ ಅವನಿಗೆ, ಇವು ಕೊಡ್ತೀವಿ ಏನು ಕೂಪನ್ಸ್ ಅಂತ ಹೇಳಿ, 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಕೂಪನ್ಸ್ ಕೊಡ್ತೀವಿ. ಆ ಕೂಪನ್ಸ್ ತಗೊಂಡೋಗಿ ಅವನ ಕ್ಯಾಂಟೀನ್ ಅಲ್ಲಿ ಕೊಟ್ರೆ ಅವ್ನಿಗೆ ಏನ್ ಬೇಕೋ ಆ ಆರ್ಟಿಕಲ್ ತಗೋಬಹುದು. ಆ ಕೂಪನ್ಗಳನ್ನ ಏನ್ ಮಾಡ್ತಾರೆ ಇಲ್ಲಿ ಖರ್ಚು ಹಾಕ್ಬಿಟ್ಟು ಎಷ್ಟು ಕೂಪನ್ ಇದೆಯೋ ಅಷ್ಟು ಅಮೌಂಟ್ ಅನ್ನ ಕ್ಯಾಂಟೀನ್ ಅವನಿಗೆ ಕೊಟ್ಟು ಬಿಡ್ತಾರೆ. ಇಟ್ ಈಸ್ ದಿ ಸಿಸ್ಟಮ್. ಯಾಕಂದ್ರೆ ಯಾವುದೇ ಕಾರಣಕ್ಕೆ ಜೈಲಲ್ಲಿ ಮನಿ ಟ್ರಾನ್ಸಾಕ್ಷನ್ ಆಗೋಂಗಿಲ್ಲ ಆ ತರ. ಕೆಲವ್ರು ಏನ್ ಮಾಡ್ತಾರೆ, ನನ್ಗೆ ಏನು ಬೇಡಪ್ಪ, ನಾನು ಒಂದೇ ಸರಿ ರಿಲೀಸ್ ಆಗಿ ಹೋಗೋವಾಗ ನಾನು ದುಡ್ಡು ತಗೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಹಂಗೇ ಜಮಾ ಆಗ್ತಾ ಇರ್ತದೆ. ಅವನು ರಿಲೀಸ್ ಆಗಿದ್ದ ದಿವಸ 1 ಲಕ್ಷನೋ 2 ಲಕ್ಷನೋ ಆಗಿದ್ರೆ ಅವನಿಗೆ ಆ ಅಮೌಂಟನ್ನು ಕೊಟ್ಟು ಕಳಿಸ್ಕೊಡ್ತೀವಿ. ಜುವೆನೈಲ್ಸ್ ಅಂದರೆ ಅಲ್ಲಿ ಬರೋರು ಓನ್ಲಿ ಕಾನ್ವಿಕ್ಟ್ಸ್ ಪ್ರಿಸ್ನರ್ಸ್, ಶಿಕ್ಷೆ ಆಗಿರೋರು ಮಾತ್ರನೇ ಬರೋದು ಜುವೆನೈಲ್ಸ್. ಈ ಅಂಡರ್ ಟ್ರೈಲ್ಸ್ 21, 18 to 21 ಇದ್ರೆ ಬರೋಂಗಿಲ್ಲ, ಶಿಕ್ಷೆ ಆಗಿದ್ರೆ ಮಾತ್ರ ಬಂದು ಎಜುಕೇಷನ್ ತಗೊಳ್ಬೋದು. ಆ ಮೊದಲು ಇಷ್ಟು ಆ ಸಿಸ್ಟಮ್. ಈಗೇನಾಗಿದೆ, ಅವರನ್ನ ಕಾಲೇಜ್ಗಳಿಗೆ ಕಳಿಸ್ತಾ ಇದ್ದೀವಿ ನಾವು. ಯಾಸ್ ಯೂಸಲ್ ಆಗಿ ಕಾಲೇಜ್ಗೆ ಹೋಗ್ತಿದ್ರು, ಬೆಳಗ್ಗೆ ಕಾಲೇಜ್ಗೆ ಹೋಗಿ ಕಾಲೇಜ್ ಮುಗಿದ ಮೇಲೆ ಜೈಲಿಗೆ ಬರ್ತಾ ಇದ್ರು. ಆ ಸಿಸ್ಟಮ್ ಇತ್ತು, ಈಗ ಆ ಸಿಸ್ಟಮ್ ಇಲ್ಲ, ಕಾಲೇಜ್ಗೆ ಹೋಗಿ ಬರೋದಿಲ್ಲ. ಈಗೇನಾಗಿದೆ, ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಅವರನ್ನ ಕರೆಸ್ಪಾಂಡೆನ್ಸ್ ಅಲ್ಲಿ ಕಟ್ಟಿಸ್ಬಿಟ್ಟು ಕರೆಸ್ಪಾಂಡೆನ್ಸ್ ಕೋರ್ಸ್ ಕಟ್ಕೊಳ್ತಾರೆ. ಅವ್ರಿಗೆ ಕೆಲವು ದಿವಸ ಕ್ಲಾಸ್ಗಳಿರ್ತದೆ ಈ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ. ಆ ಕ್ಲಾಸ್ಗಳಿದ್ದಾಗ ನಾವು ವಿತ್ ಎಸ್ಕಾರ್ಟ್ ಅವರನ್ನು ಕ್ಲಾಸ್ಗಳಿಗೆ ಕಳಿಸ್ತೀವಿ, ಮತ್ತು ವಿತ್ ಎಸ್ಕಾರ್ಟ್ ಎಕ್ಸಾಮ್ ಬರೀಲಿಕ್ಕೆ ಕಳಿಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಂಗಳೂರು ಕಡೆ ಹುಡುಗ ಒಬ್ಬ ಅರವಿಂದ ಅಂತ ಇದ್ದ, 3 ಡಿಗ್ರಿ ಮಾಡಿದ್ದಾನೆ ಅವನು, ಮಾಸ್ಟರ್ ಡಿಗ್ರಿ. ಅರವಿಂದ ಅಂತ ಮರ್ಡರ್ ಕೇಸಲ್ಲಿ ಬಂದಿದ್ದ, ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ ಅವನು. ಕ್ರಿಮಿನಾಲಜಿ, ಪೊಲಿಟಿಕಲ್ ಸೈನ್ಸು, ಸೈಕಾಲಜಿ, 3 ಏನೋ ಡಿಗ್ರಿಗಳು ಮಾಡಿದ್ದಾನೆ ಅವನು. ಕರೆಸ್ಪಾಂಡೆನ್ಸಲ್ಲಿ ಅವನು ಎಷ್ಟು ಡಿಗ್ರಿ ಬೇಕಾದರೂ ಮಾಡಲಿಕ್ಕೆ ಅವಕಾಶ ಇದೆ, ಮಾಡಿದ್ದಾನೆ ಆ ಥರ. ಈಗ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಇದಾಗ್ತದೆ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ, ಒಬ್ಬ ಮಡ್ರಾಸ್ ಸೆಂಟ್ರಲ್ ಜೈಲಲ್ಲಿ ಇಬ್ಬರು ಹುಡುಗರು ಮರ್ಡರ್ ಮಾಡಿ MBBS ಸ್ಟೂಡೆಂಟ್ಸ್ ಒಳಗಡೆ ಬಿದ್ದಿದ್ರು. ಅವರಿಬ್ಬರು ಕಾಲೇಜ್ಗೆ ಕಂಟಿನ್ಯೂ ಆಯಿತು, ಜೈಲಿಗೆ ಬಿದ್ದರೂ ಕೂಡ ಕಾಲೇಜ್ಗೆ ಹೋಗೋದು ಬರೋದು. ಆಮೇಲೆ MBBS ಕಂಪ್ಲೀಟ್ ಆಯಿತು, ಅವ್ರು ರಿಲೀಸ್ ಆದರು, ಹೋಗ್ಬಿಟ್ಟು ಹೊರಗಡೆ ಆರಾಮಾಗಿ ಡಾಕ್ಟರ್ಗಳಾಗಿದ್ದಾರೆ. ಈಗ ಆ ಸಿಸ್ಟಮ್ ಇತ್ತು, ಈಗಿಲ್ಲ. ಅದು ಕಾಲೇಜ್ಗೆ ಕಳಿಸೋಂಗಿಲ್ಲ, ಏನಿದ್ರು ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ಕೋಬೇಕಷ್ಟೇ, ಅವರು ಹೊರಗಡೆ ಹೋಗೋಂಗಿಲ್ಲ. ಮುಕ್ತ ವಿಶ್ವವಿದ್ಯಾನಿಲಯದಿಂದ ಕರೆಸ್ಪಾಂಡೆನ್ಸ್ ಕೋರ್ಸ್ ಕಟ್ಟಿಸ್ತಾರೆ. ಫೀಸು ನಮ್ಮ ಜೈಲಿಂದಾನೇ ಕಟ್ತೀವಿ ನಾವು ಅವ್ರಿಗೆ.